ಸಜ್ಜನ ಬಂಧುಗಳೇ ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ ಎಲ್ಲಾ ಇದ್ದು ಬದುಕೋದು ದೊಡ್ಡದಲ್ಲ ಏನಿಲ್ಲದಿದ್ದರೂ ಬದುಕಿ ತೋರಿಸ್ತೀವಲ್ಲ ಅದೇ ಜೀವನ ಒಳ್ಳೆಯ ಅಳಿಯ ಸಿಕ್ಕರೆ ಮತ್ತೊಬ್ಬ ಮಗ ಸಿಕ್ಕಂತೆ ಅಳಿಯ ಕೆಟ್ಟವನಾದ್ರೆ ಇದ್ದೊಬ್ಬ ಮಗಳನ್ನು ಕಳೆದುಕೊಂಡು ಬೀದಿಗೆ ಬಂದಂತೆ ಹಣಕ್ಕೆ ಮರ್ಯಾದೆ ಕೊಡಬೇಕು ನಿಜ ಆದ್ರೆ ಹಣಕ್ಕಾಗಿ ಮರ್ಯಾದೆ ಬಿಡಬಾರ್ದು ಯಾರನ್ನೂ ಅಗತ್ಯಕ್ಕಿಂತ ಹೆಚ್ಚಾಗಿ ನಂಬೇಡ ಕೊನೆಯಲ್ಲಿ ನೀನು ಮಾಡಿದ ಉಪಕಾರವನ್ನು ಮರೆತು ಪರಿಚಯವಿಲ್ಲದಂತೆ ಬಿಟ್ಟು ಹೋಗ್ತಾರೆ ಯಾರು ಸಿಕ್ಕಿದ್ರೆ ಅವರ ಮೇಲೆ ಭರವಸೆ ಮಾಡಬೇಡಿ ಜನರು ಆರಂಭದಲ್ಲಿ ಒಂದು ತರ ನಂತರ ಮತ್ತೊಂದು ತರ ಇರ್ತಾರೆ ಸೋಲುಗಳ ನಡುವೆ ಗೆಲುವು ಹುಡುಕುವುದೇ ಜೀವನ ನೋವುಗಳ ನಡುವೆ ನೆಮ್ಮದಿ ಹುಡುಕುತ್ತಾ ಸಾಗುವುದೇ ಪಯಣ ಜೀವನದಲ್ಲಿ ಯಾರಿಗೂ ನಿಮ್ಮನ್ನ ಮೆಚ್ಚಿಸೋದಕ್ಕೆ ಪ್ರಯತ್ನ ಮಾಡಬೇಡಿ ಒಳ್ಳೆತನದಿಂದ ಬದುಕೋಕೆ ಮಾಡಿ ನಿಮ್ಮ ಒಳ್ಳೆತನ ಯಾರಿಗಾದ್ರೂ ಇಷ್ಟವಾಗುತ್ತೆ ಬಿಟ್ಟು ಹೋದರೆಂದು ಕೊರಗು ಬದಲು ಸತ್ತು ಹೋದರೆಂದು ಮರೆತು ಬಿಡು ಬಿಟ್ಟು ಬಿಡಿ ಬಲವಂತ ಮಾಡಬೇಡಿ ಮಾತು ಇಷ್ಟಪಟ್ಟು ಆಡ್ಬೇಕೆ ಹೊರತು ಕಷ್ಟಪಟ್ಟಲ್ಲ ಜೀವನದಲ್ಲಿ ಕಾಯುದನ ಕಲಿಬೇಕು ಎಲ್ಲವೂ ನಡೆಯುವುದು ಸಮಯಕ್ಕೆ ಸರಿಯಾಗಿ ಹೊರತು ನಮ್ಮ ಅವಸರಕ್ಕೆ ತಕ್ಕಂತಲ್ಲ ಅನುಭವ ಆದ್ಮೇಲೆ ಗೊತ್ತಾಗಿದ್ದು ನಾನು ಒಳ್ಳೆತನದ ಮುಖವಾಡ ಹಾಕ್ಬೇಕಿತ್ತು ಅಂತ ಕಷ್ಟಗಳಿಗೆ ನಾನು ಹೆದರಿಲ್ಲ ಆದ್ರೆ ಜೊತೆಗೆ ಇದ್ದವರ ವರ್ತನೆ ಮತ್ತು ಬದಲಾವಣೆ ನನಗೆ ತುಂಬಾನೇ ನೋವು ತಂದಿದೆ ಅಷ್ಟೆ ನಿನ್ನವರಂತೆ ನಟಿಸುವವರೆಲ್ಲ ನಿನ್ನವರಾಗಿರುವುದಿಲ್ಲ ಚಿಂತೆಗಳು ತಲೆಯ ಸುತ್ತ ಹಾರಾಡುವ ಹಕ್ಕಿಗಳಿದ್ದಂತೆ ಬಿಡಿ ಆದ್ರೆ ಅಲ್ಲೇ ಗೂಡು ಕಟ್ಟಲು ಅವಕಾಶ ನೀಡಬೇಡಿ ಮಾನವ ಜನ್ಮ ದೊಡ್ಡದಲ್ಲ ಮಾನವೀಯತೆ ದೊಡ್ಡದು ಧರ್ಮ ದೊಡ್ಡದಲ್ಲ ದಯೆ ದೊಡ್ಡದು ಪುಸ್ತಕ ಜೀವನಕ್ಕೆ ಹಲವು ದಾರಿ ತೋರುವುದು ಕಣ್ಣ ಮುಂದಿದ್ದಾಗ ಹತ್ತಿಯಂತೆ ಮಾತನಾಡುವ ಜನರು ಬೆನ್ನ ಹಿಂದೆ ಇದ್ದಾಗ ಕತ್ತಿಯಂತೆ ಮಾತಾಡುವರು ತಕ್ಷಣ ಯಾರಿಗೂ ತಮ್ಮ ಒಳ್ಳೆತನವನ್ನು ಸಾಬೀತು ಮಾಡಲು ಸಾಧ್ಯವಿಲ್ಲ ನಿಜವಾಗಿಯೂ ಒಳ್ಳೆತನ ಎಂಬುದು ಇದ್ರೆ ಅದನ್ನು ಯಾರೂ ಸಹ ಮುಚ್ಚಿಡಲು ಸಾಧ್ಯವಿಲ್ಲ ಕಾಲಕ್ರಮೇಣ ಅದು ತನಗೆ ತಾನೇ ಹೊರಗೆ ಬರ್ತದೆ ಕಸ್ತೂರಿಯ ಪರಿಮಳ ಮುಚ್ಚಿಡಲು ಸಾಧ್ಯವಿಲ್ಲ ಅದು ಹೊರಗೆ ಬರಲೇಬೇಕು ಸುಂದರವಾಗಿದಿನೆಂದು ಬೀಗ್ಬೇಡ ವಯಸ್ಸಾದಂತೆ ನಿನ್ನ ಸೌಂದರ್ಯ ಕರಗಿ ಹೋಗ್ತದೆ ಆಗ ಕೊನೆವರೆಗೂ ಉಳಿಯುವುದು ನಿನ್ನ ಮನಸ್ಸನ್ನು ಪ್ರೀತಿಸಿದವರೇ ಹೊರತು ಸೌಂದರ್ಯವನ್ನು ಪ್ರೀತಿಸಿದವರಲ್ಲ ಒಬ್ಬ ಶಿಕ್ಷಕ ತಾನು ಕಲಿಯದೆ ಇನ್ನೊಬ್ಬರಿಗೆ ಕಲಿಸಲಾರ ಹಾಗೆ ತಾನು ಉರಿಯದ ದೀಪ ಇನ್ನೊಂದು ದೀಪವನ್ನು ಬೆಳಗಿಸಲಾರದು ನಿರೀಕ್ಷೆ ಬಿಟ್ಟು ನೋಡಿ ನೆಮ್ಮದಿ ಸಿಗುತ್ತೆ ಹಠ ಬಿಟ್ಟು ನೋಡಿ ಎಲ್ಲರೂ ಸಿಗ್ತಾರೆ ಮನುಷ್ಯನಿಗೆ ಗಾಳಿಯಂತೆ ಕೋಪ ಇರಬೇಕು ಬೆಟ್ಟದಂತ ತಾಳ್ಮೆ ಇರಬೇಕು ನಿನ್ನನ್ನು ಕಳೆದುಕೊಳ್ಳಲು ಇಷ್ಟವಿಲ್ಲದೆ ಸೋಲುತ್ತಿದ್ದೇನೆ ಹೊರತು ಮಾಡದಿರುವ ತಪ್ಪುಗಳನ್ನು ಒಪ್ಪಿಕೊಳ್ತಿದ್ದೇನೆ ಎಂದು ಅರ್ಥವಲ್ಲ ನೀರಿನ ಹನಿ ಸರೋವರದಲ್ಲಿದ್ದರೆ ಯಾರೂ ಗುರುತಿಸಲ್ಲ ಆದ್ರೆ ಅದೇ ಹನಿಯು ಒಂದು ಎಲೆ ಮೇಲಿದ್ರೆ ವಜ್ರದ ಹರಳಿನಂತೆ ಹೊಳೆಯುತ್ತದೆ ಹಾಗಾಗಿ ನೀವು ಎಲ್ಲಿ ಹೊಳೆಯುತ್ತೀರೋ ಅಂತ ಜಾಗದಲ್ಲಿರಲು ಪ್ರಯತ್ನಿಸಿ ತಾಳ್ಮೆಯೊಂದಿದ್ದರೆ ಎಂತಹ ಕಷ್ಟದ ಸವಾಲನ್ನು ಬಗೆಹರಿಸಬಹುದು ಜೀವನದಲ್ಲಿ ಎಂದು ತಾಳ್ಮೆ ಕಳೆದುಕೊಳ್ಬಾರ್ದು ಈ ಜಗತ್ತನ್ನ ನಾವು ಕಾಣುವ ರೀತಿ ಈ ಜಗತ್ತು ನಮ್ಮನ್ನ ಕಾಣುವ ರೀತಿ ಯಾವತ್ತಿಗೂ ಒಂದೇ ಆಗಿರಲು ಸಾಧ್ಯವಿಲ್ಲ ರೈತ ಕೊಡು ಅನ್ನ ಗುರು ಕಲಿಸೋ ಅಕ್ಷರ ತಂದೆ ಮಾಡೋ ಆಶೀರ್ವಾದ ತಾಯಿ ತೋರಿಸೋ ಕಾಳಜಿ ಇವು ಜಗತ್ತಿನಲ್ಲಿ ಸಿಗೋ ಅತಿ ಶ್ರೇಷ್ಠ ಭಿಕ್ಷೆಗಳು ಯಾರು ಜೊತೆಗಿದ್ರು ಸರಿ ಇಲ್ಲದಿದ್ರೂ ಸರಿ ಒಂಟಿಯಾಗಿ ಇರುವುದನ್ನು ಕಲಿಬೇಕು ನಾವೊಬ್ರನ್ನ ಮನಸಾರೆ ಇಷ್ಟಪಟ್ರೆ ನಮ್ಮನ್ನ ನಾವು ಮರಿತೀವಿ ಹೊರತು ಇಷ್ಟಪಟ್ಟವರನ್ನ ಯಾವತ್ತೂ ಮರೆಯೋಕ್ಕಾಗಲ್ಲ ಕೆಲವು ಸಂಬಂಧಗಳನ್ನ ದೇವರು ಕೆಡಿಸ್ತಾನೆ ಯಾಕಂದ್ರೆ ಆ ಸಂಬಂಧಗಳಿಂದ ನಮ್ಮ ಜೀವನ ಕೆಡಬಾರ್ದು ಎಂದು ಸಜ್ಜನ ಬಂಧುಗಳೇ ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಜೊತೆಗೊಂದು ಕಮೆಂಟ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಹಾಕ್ತೇನೆ ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ